ಎಲ್ರಿಗೂ ನಮಸ್ಕಾರ. ಹೇಮಾ ಅಡುಗೆ ಮನೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಕಡಲೆಬೇಳೆ ಮಸಾಲ ವಡೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಈ ಬಟ್ಲ ಅಳತೆಯಲ್ಲಿ 2 ಬಟ್ಲಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದು 2-3 ಅವರ್ ಆದರೂ ನೆನೆಸಿ ಇಡಬೇಕು. ನಂತರ ನೆನೆಸಿಟ್ಟಂತಹ ಕಡಲೆಬೇಳೆಯನ್ನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ರುಬ್ಕೋಬೇಕು. ಇಲ್ಲಿ ನೀರನ್ನು ಹಾಕ್ಕೋಬಾರ್ದು, ಹಾಗೆ ನುಣ್ಣಗೆ ರುಬ್ಬುವಂಥ ಅವಶ್ಯಕತೆ ಇಲ್ಲ. ಕೊನೆಯಲ್ಲಿ ಸ್ವಲ್ಪ ಕಡಲೆಬೇಳೆಯ ಜೊತೆಗೆ 1 ಇಂಚಷ್ಟು ಶುಂಠಿ, 2 ಟೇಬಲ್ಸ್ಪೂನಷ್ಟು ಬೆಳ್ಳುಳ್ಳಿ, ಹಾಗೆ 5-6 ಹಸಿರುಮೆಣಸಿನಕಾಯಿ, ಹಾಗೆ 1/4 ಟೀಸ್ಪೂನಷ್ಟು ಸೋಂಪಾಕಾಳು, 1/4 ಟೀಸ್ಪೂನಷ್ಟು ಜೀರಿಗೆ, ಹಾಗೆ 1 ಟೀಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ರುಬ್ಕೋಬೇಕು. ಇದಕ್ಕೂ ಸಹ ನೀರನ್ನು ಹಾಕ್ಕೊಳ್ದೇನೆ, ಹಾಗೆ ಇದನ್ನು ಸಹ ನುಣ್ಣಗೆ ರುಬ್ಬೋ ಅವಶ್ಯಕತೆ ಇಲ್ಲ. ಹಾಗೆ ರುಬ್ಬಿಟ್ಟಿರುವಂತಹ ಕಡಲೆಬೇಳೆಗೆ ಇದನ್ನು ಹಾಕ್ಕೊಂಡು ಜೊತೆಗೆ 2 ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ 1/4 ಟೀಸ್ಪೂನಷ್ಟು ಅಡುಗೆ ಸೋಡವನ್ನು ಹಾಕಿ ಇದೆಲ್ಲವನ್ನು ನೀಟಾಗಿ ಮಿಶ್ರಣ ಮಾಡಿ ಇಟ್ಕೋಬೇಕು. ನಂತರ 1 ಬಾಣಲಿಗೆ ವಡೆ ಮುಳುಗುವಷ್ಟು ಎಣ್ಣೆಯನ್ನು ಹಾಕಿ ಅದು ಬಿಸಿ ಆದಮೇಲೆ ಒಂದೊಂದಾಗಿ ವಡೆಯನ್ನು ತಟ್ಟಿ ಹಾಕಿ, ಅದು ಕೈಗೆ ಅಂಟಬಾರ್ದು ಅಂದರೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ, ಅದರಿಂದ ವಡೆ ಕೈಗೆ ಅಂಟಲ್ಲ. ಹಾಗೆ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕಡಲೆಬೇಳೆಯ ಮಸಾಲ ವಡೆ ರೆಡಿಯಾಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು.